ಆತ್ಮಹತ್ಯೆ ಎನ್ನುವುದು ಯಾವ ಸಮಸ್ಯೆಗೂ ಕೂಡ ಪರಿಹಾರವಲ್ಲ. ಆದರೆ ಹಲವಷ್ಟು ಮನಸ್ಸುಗಳಿಗೆ ಅದು ನೋವನ್ನು ತಕ್ಷಣ ಕೊನೆಗೊಳಿಸುವ ಮಾರ್ಗ. ಒಂದು ಪೈನ್ ಕಿಲ್ಲರ್ ರೀತಿ ಅಥವಾ ಅರ್ಥಹೀನ ಬದುಕು ಎನಿಸಿದಾಗ ಮುಂದಿನ ದಾರಿ ಕಾಣದೆ ಆತ್ಮಹತ್ಯೆ ಮಾಡಿಕೊಳ್ತಾರೆ. ಸುಲಭವಾಗಿ ಏಡಿ ತರ ಯೋಚನೆ ಮಾಡಬೇಡ ಅಂತ ಬೈದು ಹೋಗುವವರೂ ಇದ್ದಾರೆ. ಅದೊಂದೇ ಪರಿಹಾರ ಅಲ್ಲ ಅಂತ ಹೇಳುವವರು ಇದ್ದಾರೆ. ಆದರೆ ಸಮಸ್ಯೆ ಪರಿಹಾರದ್ದಲ್ಲ. ಒಂಟಿ ಅನ್ನೋ ಭಾವನೆ ಬಂದಾಗ ಹಲವಷ್ಟು ಜನರಿಗೆ ಹೇಳಿಕೊಳ್ಳುವುದಕ್ಕೆ ಯಾರೂ ಇರೋದಿಲ್ಲ. ಕೆಲವೊಂದು ಬಾರಿ ನಾವಿದ್ದೀವಿ ಅಂತ ಹೇಳಿದವರ ಮಾತನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಿರ್ತೀವಿ. ಎಕ್ಸಾಮ್ ಫಲಿತಾಂಶಗಳ ಹಿನ್ನೆಲೆ ಕೆಲವೊಂದಿಷ್ಟು ಆತ್ಮಹತ್ಯೆಗಳಾಗ್ತವೆ. ಮನೆಯವರು ಸಹ ತಮ್ಮ ಮಕ್ಕಳ ಬಗ್ಗೆ ಗಮನ ಹರಿಸುವುದಿಲ್ಲ. ಇದು ಕಷ್ಟ ಎಂದು ಬಂದ ಮಕ್ಕಳನ್ನು ಮನೆಯವರು ದೂರ ತಳ್ಳುತ್ತಾರೆ. ಇಲ್ಲಿ ಹಲವಷ್ಟು ಜನರಂತೂ ಶ್ರದ್ಧಾಂಜಲಿ ಲೇಖನಗಳು ಬರೆಯೋದಕ್ಕೆ ಪ್ರಸಿದ್ಧರಿರ್ತಾರೆ. ಆದರೆ ಉಳಿಸಿಕೊಳ್ಳೋದಕ್ಕೆ ಒಂದು ಹೆಜ್ಜೆ ಕೂಡ ಇಟ್ಟಿರೋದಿಲ್ಲ. ಇನ್ನಾದರೂ ನಗುವಿನ ಹಿಂದಿನ ನೋವನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ. ನಮ್ಮಿಂದ ಸಾಧ್ಯವಾದರೆ ಒಂದಷ್ಟು ಪ್ರೀತಿ ಹಂಚೋಣ. ಇಲ್ಲವಾದರೆ ಕನಿಷ್ಠ ನೋಯಿಸೋ ಮಟ್ಟಕ್ಕೆ ಇಳಿಯೋದು ಬೇಡ. ನಮ್ಮ ಸಣ್ಣ ಒಳ್ಳೆಯತನಗಳು ಕೂಡ ಕೆಲವೊಮ್ಮೆ ಬದುಕುವ ಭರವಸೆ ನೀಡಬಹುದು. ಜೀವನದಲ್ಲಿ ಕ್ರೂರಿಗಳಾಗದೆ ಬದುಕೋಣ.